ದಿನಾಚರಣೆಯ ಶುಭಾಶಯಗಳು ದೇಶ ಪ್ರೇಮ ಅಂದ್ರೆ ಏನು ಇವತ್ತಿನ ಪ್ರಕಾರ ದೇಶಭಕ್ತಿಯ ವ್ಯಾಖ್ಯಾನ ಏನಿರಬೇಕು ಭಾರತ ದೇಶದ ಐತಿಹಾಸಿಕ ಚರಿತ್ರೆ 5000 ವರ್ಷಗಳದ್ದು ಜಗತ್ತಿನ ಬಹು ದೊಡ್ಡ ಪ್ರಜಾಪ್ರಭುತ್ವದ ದೇಶ ಭಾರತ ಬುದ್ಧಿವಂತರ ಆಟ ಚದುರಂಗ ಅಂತ ನಾವು ಏನು ಹೇಳ್ತೀವಿ ಅದು ಭಾರತದ್ದು ಜಗತ್ತು ಈ ದಿನ ಪ್ರಶಂಸಿಸುವ ಯೋಗ ಮತ್ತು ಧ್ಯಾನ ಭಾರತದ್ದು जगत अति दोड्ड सैन्य आर्मी फोर्सेस अदु भारत जगत मोदल विश्वविद्यालय आगिन भारत तक्षशिलेयल्ली क्षेत्र तगोळ्ळि विज्ञान गणित कले शिल्पकले वास्तुशिल्प अथवा ईगिन तंत्रज्ञान यावुदे क्षेत्र तगोंड्रु ई जनांग बदुकिदवरु कलितु जगत्तिगे कोट्टवरु हागू अदन्न अळवडिसिकोंडु विकास होंदिद जनांग बेरे बेरे देशगळल्लि प्रयाण माडि बंदाग एष्टो भारतीयरन्न नाने खुद्दागि नोडिदिनि अदर मूल सौकर्यगळन्न लाभगळन्न तुंबा तुलने माडि अदन्नु अमेरिका अष्टु चेन्नागिदे आस्ट्रेलिया इष्टु चेन्नागिदे अल्लिन रस्तेगळु ब्रिड्ज्गळु फ्लैओवर्गळु इन्फ्रास्ट्रक्चर अंत नावु एनु हेळ्तीवि अदन्न तुंबा होळ्तारे तप्पल्ल अदु खंडित निज ಆದರೆ ಈ ಅಂತ ಸಂದರ್ಭಗಳಲ್ಲಿ ನಾನು ನನಗೆ ನಾಪಕ ಬರೋದು ಒಂದು ಸಿನಿಮಾದ ಒಂದು ಸಂವಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಅಮೆರಿಕಾ ಅಮೆರಿಕಾ ನೀವೆಲ್ಲರೂ ನೋಡಿರಬಹುದು ಅದರಲ್ಲಿ ಒಂದು ಸಂವಾದ ಇದೆ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಜಗತ್ತಿನ ಬುದ್ಧಿವಂತರೆಲ್ಲ ಸೇರಿ 500 ವರ್ಷಗಳ ಹಿಂದೆ ಅಮೆರಿಕಾ ಕಟ್ಟಿದ್ದಕ್ಕೂ 5000 ವರ್ಷಗಳ ಚರಿತ್ರೆ ಐತಿಹಾಸಿಕ ಇತಿಹಾಸ ಪುರಾತನ ನಾಗರಿಕತೆ ಆಳವಾಗಿ ಬೇರು ಬಿಟ್ಟಿರುವ ಭಾರತಕ್ಕೂ ಎಲ್ಲಿಯ ಹೋಲಿಕೆ ಎಲ್ಲಿಂದ ಎಲ್ಲಿಗೆ ತುಲನೆ ಮಾಡೋಣ ಅಂತ ನಮ್ಮಲ್ಲೂ ಸಾಕಷ್ಟು ಹೆಮ್ಮೆ ಪಡುವಂತ ಸಾಕಷ್ಟು ಸಂಸ್ಕೃತಿಗೆ ತುಂಬಾ ಹತ್ತಿರವಾದಂತ ವಿಚಾರಧಾರೆಗಳು ಶಾಸನಗಳು ನಮ್ಮಲ್ಲೂ ಸಾಕಷ್ಟಿವೆ ಸ್ಮಾರಕಗಳು ಕತೆ ಹೇಳುತ್ತವೆ ನಮ್ಮಲ್ಲಿ ಕೂಡ ಹಾಗಾಗಿ ಈ ದಿನ ಭಾರತದ ಸ್ವಾತಂತ್ರ್ಯವಾಗಲಿ ತ್ಯಾಗಗಳಾಗಲಿ ಸಂಸ್ಕೃತಿಗಳಾಗಲಿ ಅದನ್ನ ವಿಚಾರಗಳನ್ನು ನಿಮಗೆ ಹೇಳಲಿಕ್ಕೆ ನಾನು ಬಂದಿಲ್ಲ ಅದೆಲ್ಲ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ನನಗೂ ಗೊತ್ತು ಆದರೆ ಅವತ್ತಿಗೆ ತ್ಯಾಗದ ಒಂದು ವ್ಯಾಖ್ಯಾನ ಏನಿತ್ತು ದೇಶದ ಪ್ರೇಮದ ವ್ಯಾಖ್ಯಾನ ಏನಿತ್ತು ದೇಶ ಪ್ರೇಮಿಗಳು ಅಂತ ನಾವು ಯಾರನ್ನ ಏನು ನಾವು ಇವತ್ತು ಪೂಜೆ ಮಾಡ್ತೀವಿ ಅವರ ಬಗ್ಗೆ ಸಾಧಕರ ಬಗ್ಗೆ ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀವಿ ಇವತ್ತಿಗೆ ದೇಶ ಪ್ರೇಮ ಅಂದ್ರೆ ಏನು ಅನ್ನೋದು ಇವತ್ತಿನ ನನ್ನ ಒಂದು ವಿಶೇಷವಾದ ನಿಮಗೆ ಕಲ್ಪಿಸಬೇಕಾದಂತ ನನ್ನ ಒಂದು ವಿಚಾರಧಾರೆ ಅಷ್ಟೇ ಒಂದು ಅಂತಂದಾಗ ಇವತ್ತಿನ ದೇಶ ಪ್ರೇಮ ಹಾಗೂ ದೇಶ ಭಕ್ತಿ ಯಾವ ರೀತಿ ಇರಬೇಕು ಅನ್ನುವಾಗ ಮೊದಲನೆಯದಾಗಿ ನಾನು ನೋಡಿರುವಂತ ಹಲವಾರು ಸಂದರ್ಭಗಳಲ್ಲಿ ಇವತ್ತಿಗೆ ದೇಶ ಪ್ರೇಮ ನಮ್ಮ ಮಕ್ಕಳ ಒಂದು ವಿಚಾರಧಾರೆಗಳು ಆಗಬೇಕು ಕೂಡ ನಮ್ಮ ಮಕ್ಕಳಿಗೆ ನಮ್ಮ ಚರಿತ್ರೆ ಇತಿಹಾಸ ಅವರ ಸಾಧನೆ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ವಿಶೇಷತೆ ಸ್ಮಾರಕಗಳು ರಾಷ್ಟ್ರೀಯ ಲಾಂಛನ ರಾಷ್ಟ್ರೀಯ ಗುರುತುಗಳು ನಾಗರಿಕತೆ ಹಾಗೂ ನಮ್ಮ ನಾವು ಏನು ಹಿಂದಿನಿಂದ ಪೂರ್ವಿಕರು ತಂದು ಕೊಟ್ಟಂತ ಭಾಷೆಯಾಗಲಿ ವೈವಿಧ್ಯಮಯ ವಿಚಾರಗಳಾಗಲಿ ಅವರಿಗೆ ನಾವು ತಲುಪಿಸಬೇಕು ಬರಿ ಪೋಷಕರು ಅಂತೇ ಅಲ್ಲ ಶಾಲೆಗಳು ಕೂಡ ಈ ಕೆಲಸವನ್ನ ಮಾಡಬೇಕು ಯಾಕೆಂದ್ರೆ ಪ್ರತಿಯೊಂದು ಮಕ್ಕಳು ಕೇವಲ ಮನೆಗಳಲ್ಲಿ ಅವರಿಗೆ ವಿಚಾರಧಾರೆಗಳು ತಲುಪುವಂತದ್ದಲ್ಲ ಶಾಲೆಗಳನ್ನು ಈ ವಿಚಾರಧಾರೆಗಳು ತಲುಪಬೇಕು ನನಗೆ ದೇಶಪ್ರೇಮದ ಮೊದಲನೇದಾಗಿ ನನಗೆ ಪರಿಚಯವಾಗಿದ್ದು ನನ್ನ ಶಾಲೆಯಲ್ಲಿ ಕೂಡ ನನ್ನ ತಂದೆ ತಾಯಿಯವರು ಹೇಳಿಕೊಟ್ಟಿದ್ರು ಆದರೆ ಬೆಳಿತಾ ಬೆಳಿತಾ ನಾವು ಶಾಲೆಗಳಲ್ಲಿ ಧ್ವಜಾರೋಹಣ ಮಾಡುವಾಗ ಮುಖ್ಯ ಅತಿಥಿಗಳು ಭಾಷಣ ಮಾಡುವಾಗ ಅದರ ಸ್ಫೂರ್ತಿದಾಯಕತೆ ಅವರ ಬಗ್ಗೆ ಕಥೆಗಳನ್ನು ಕೇಳಿದಾಗ ಅದು ಬಹಳ ಪರಿಣಾಮಕಾರಿಯಾಗಿರ್ತಿತ್ತು ಚಿಕ್ಕ ಮನಸ್ಸಿಗೆ ಹಾಗೂ ಮೆದುಳಿಗೆ ಎಷ್ಟು ಅದು ಪರಿಣಾಮಕಾರಿ ಆಗುತ್ತೆ ಅಂದ್ರೆ ಅದು ಒಂದು ಅನುಭವ ನಮಗೆ ಬರಿ ವಿಚಾರಗಳು ಪುಸ್ತಕದ ರೂಪದಲ್ಲಿ ಅಲ್ಲ ಅನುಭವದ ರೂಪದಲ್ಲಿ ಬರಬೇಕು ಕೂಡ ಹಾಗಾಗಿ ಒಂದು ಶಾಲೆಗಳಲ್ಲಿ ಆಯಿತು ಅಂತಂದ್ರೆ ಶೈಕ್ಷಣಿಕ ಕ್ಷೇತ್ರ ಇನ್ನೊಂದು ಕಾಲೇಜು ಶಾಲೆಗಳಲ್ಲಿ ಹಲವಾರು ಶಾಲೆಗಳಲ್ಲಿ ಧ್ವಜಾರೋಹಣ ಇವತ್ತಿಗೆ ಆಗಬಹುದು ಕೂಡ ಆದರೆ ಎಲ್ಲ ಮಕ್ಕಳನ್ನ ನೀವು ದಯವಿಟ್ಟು ಒಟ್ಟುಗೂಡಿಸಿ ಇದು ತುಂಬಾ ತುಂಬಾ ಮುಖ್ಯವಾದ ಒಂದು ಕರ್ತವ್ಯ ಬಹುಶಃ ಇದು ಕಡ್ಡಾಯವಾಗಬೇಕು ಕೂಡ ಇನ್ನೊಂದು ಮಟ್ಟಕ್ಕೆ ಹೋಗೋದಾಯ್ತು ಅಂದ್ರೆ ಕಾಲೇಜುಗಳಲ್ಲಿ ನಾನು ಕಾಲೇಜಿನಲ್ಲಿ ಯಾವತ್ತೂ ಧ್ವಜಾರೋಹಣ ಮಾಡಿದಂತ ಅನುಭವ ನನಗೆ ಇಲ್ಲ ಅಥವಾ ಅದನ್ನ ನೋಡಿದಂತ ಅನುಭವ ನನಗೆ ಇಲ್ಲ ಕಾಲೇಜುಗಳಲ್ಲಿ ಬಹುಶಃ ಆಡಳಿತ ವರ್ಗ ಧ್ವಜಾರೋಹಣ ಮಾಡಬಹುದು ಆದರೆ ನೀವು ಅಲ್ಲಿನ ವಿದ್ಯಾರ್ಥಿಗಳಿಗೆ ಈ ವಿಚಾರಗಳನ್ನು ತಲುಪಿಸ್ತಿದೀರಾ
ನಾವು ಎಷ್ಟು ಮಕ್ಕಳಿಗೆ ಅದನ್ನ ನಾವು ವಿಚಾರಗಳನ್ನು ಹೇಳ್ತೀವೋ ಯವನಾವಸ್ಥೆಯಲ್ಲಿ ಆ ವಿದ್ಯಾರ್ಥಿಗಳು ಕೂಡ ಆ ವಿಚಾರಗಳನ್ನು ತಿಳ್ಕೊಳ್ಳಬೇಕಾದಂತ ಅಷ್ಟೇ ಮುಖ್ಯವಾದ ಒಂದು ವಿಚಾರಗಳು ನಮ್ಮಲ್ಲೂ ಇದೆ ಕೂಡ ಹಾಗಾಗಿ ಕಾಲೇಜುಗಳಲ್ಲಿ ದೈವಟ್ಟು ಧ್ವಜಾರೋಹಣವನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸಿ ಆ ಒಂದು ಮಾಹಿತಿಯನ್ನ ಕೊಡಿ ದೇಶಪ್ರೇಮದ ಬಗ್ಗೆ ವ್ಯಾಖ್ಯಾನಗಳನ್ನ ಕೊಡಿ ಸ್ಫೂರ್ತಿದಾಯಕವಾದ ಕಥೆಗಳನ್ನ ಹೇಳಿ ಮುಖ್ಯ ಅತಿಥಿಗಳನ್ನ ಕರೆಸಿ ಇಂತ ಕೆಲಸಗಳನ್ನು ನಾವು ಮಾಡಿದಾಗ ದೇಶಪ್ರೇಮ ತಂತಾನೇ ನಮ್ಮಲ್ಲಿ ಹೊರಳುತ್ತೆ ಇದು ಮೊದಲನೇದಾಗಿ ಮಾಡುವಂತದ್ದು ಕೇವಲ ಮಕ್ಕಳಿಗೆ ಕೇವಲ ಶಾಲೆಗಳಿಗೆ ಕಾಲೇಜುಗಳಿಗೆ ಮಾತ್ರವಲ್ಲ ನಿಮ್ಮ ಅಕ್ಕಪಕ್ಕದ ಮನೆಗಳ ಮಕ್ಕಳು ಇರಬಹುದು ಅಥವಾ ನೀವು ನಿಮ್ಮ ಕುಟುಂಬ ವರ್ಗದವರು ಇರಬಹುದು ಯಾರೇ ಆಗಲಿ ದೈವಟ್ಟು ಈ ನಮ್ಮ ಸಂಸ್ಕೃತಿಯ ಇತಿಹಾಸವನ್ನ ಐತಿಹಾಸಿಕತೆಯನ್ನ ದೈವಟ್ಟು ಮುಂದಿನ ಪೀಳಿಗೆಗೆ ಕೊಡಿ ಅನ್ನೋದು ನನ್ನ ಕಳಕಳಿಯ ಮನವಿ ಎರಡನೇದಾಗಿ ತುಂಬಾ ಸರಳವಾಗಿರೋದು ನಾವು ಹೇಗೆ ಪ್ರತಿದಿನ ದೇವರ ಪೂಜೆಯನ್ನ ಮಾಡ್ತೀವಿ ದೇವರ ಮನೆಯನ್ನ ಚೊಕ್ಕಟವಾಗಿ ಇರ್ತೀವಿ ಹಾಗೇನೇ ದೇಶವನ್ನ ಚೊಕ್ಕಟವಾಗಿ ಇಡಬೇಕು ಅಲ್ವಾ ದೇವರ ಪ್ರೀತಿ ಎಷ್ಟಿರುತ್ತೋ ದೇಶದ ಪ್ರೀತಿ ಕೂಡ ಅಷ್ಟೇ ಮುಖ್ಯ ಸ್ವಚ್ಛತೆ ಬಹಳ ಮುಖ್ಯವಾಗಿ ಇವತ್ತಿನ ದೇಶ ಪ್ರೇಮದ ಒಂದು ವ್ಯಾಖ್ಯಾನ ಕೂಡ ಮೂರನೇದಾಗಿ ನಿಯಮಗಳನ್ನ ಪಾಲಿಸಿ ಪ್ಲೀಸ್ ಫಾಲೋ ದಿ ರೂಲ್ಸ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸುಲಭದ ಮಾರ್ಗ ಇರಬಹುದು ಆದರೆ ಸುಲಭದ ಮಾರ್ಗ ಯಾವತ್ತೂ ಯಶಸ್ಸಿಗೆ ನಮ್ಮನ್ನ ಕೊಂಡೊಯ್ಯೋಕಾಗಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಈ ಅಭ್ಯಾಸಗಳನ್ನ ನಾವು ತೋರಿಸುವಂತ ಒಂದು ರೋಲ್ ಮಾಡೆಲ್ ಅಂತ ನಾವು ಏನು ಹೇಳ್ತೀವಿ ಅದು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಸೊ ಈಜಿ ಮೀನ್ಸ್ ವಿಲ್ ನೆವರ್ ಸಕ್ಸೀಡ್ ಅಂಡ್ ವಿಲ್ ನೆವರ್ ಗೆಟ್ ಇನ್ ಟು ದ ಅಕಾಂಪ್ಲಿಷ್ಮೆಂಟ್ಸ್ ಸೊ ಪ್ಲೀಸ್ ಫಾಲೋ ರೂಲ್ಸ್ ಎಲ್ಲಿದ್ದಾದ್ರೂ ಆಗಿರ್ಬಹುದು ಸುಲಭದ ಮಾರ್ಗ ಯಾವುದೇ ಕ್ಷೇತ್ರದಲ್ಲಿ ಆಗಿರಬಹುದು ನಿಯಮಗಳನ್ನು ಪಾಲಿಸೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಕೂಡ ಕೊನೆಯದಾಗಿ ಹೇಳೋದಾಯ್ತು ಅಂತಂದ್ರೆ ಭಾರತದಲ್ಲಿ ಇವತ್ತಿಗೆ ಸಾಕಷ್ಟು ಹೆಮ್ಮೆ ಪಡುವಂತ ವಿಚಾರಧಾರೆಗಳು ನಮ್ಮಲ್ಲಿವೆ ಇವತ್ತಿಗೆ ದೇಶಪ್ರೇಮ ನಿಮ್ಮ ತ್ಯಾಗ ಬಲಿದಾನಗಳು ಬೇಡ ಇವತ್ತಿಗೆ ದೇಶಪ್ರೇಮ ಅಂದ್ರೆ ಕೇವಲ ಪ್ರೀತಿಯಲ್ಲ ನಿಷ್ಠೆ ಪ್ರಾಮಾಣಿಕತೆ ಅದು ನಮ್ಮದಾಗಲಿ ವಿಚಾರಧಾರೆಗಳು ಮುಂದಿನ ಪೀಳಿಗೆಗೆ ನಮ್ಮ ವಿಚಾರಗಳು ಕೊಡುವಂತದ್ದಾಗಲಿ ಹಾಗೂ ಈ ವಿಚಾರಧಾರೆಗಳು ಕಾರ್ಯಾಚರಣೆಗೆ ತರಲಿ ಎಂಬುವ ಸದಾಶಯದೊಂದಿಗೆ ಈ ಎಲ್ಲ ನನ್ನ ಭಾರತ ದೇಶದ ಎಲ್ಲ ಸ್ನೇಹಿತರಿಗೂ ನನ್ನ ಕಳಕಳಿಯ ಮನವಿ ಇದೊಂದೇ ಜನನಿ ಜನ್ಮಭೂಮಿಷ್ಟ ಸ್ವರ್ಗಾದಪಿ ಗರಿಯಸಿ ಅಂತ ನಾವೇನ್ ಹೇಳ್ತೀವಿ ತಾಯಿ ತಾಯಿಯ ಈ ನುಡಿ ಹಾಗೂ ತಾಯಿ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಇದರ ಪೋಷಣೆ ನಮ್ಮ ಕರ್ತವ್ಯ ಇದರ ಒಂದು ವಿಚಾರಧಾರೆಗಳನ್ನ ಮುಂದಿನ ಪೀಳಿಗೆಗೆ ಅವರು ನಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ವಿಚಾರಧಾರೆಗಳು ಅವರಿಗೂ ನಾವು ತಲುಪಿಸೋಣ ಎನ್ನುವ ಒಂದು ಕಳಕಳಿಯ ಮನವಿಯೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ದಿನದಂದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ನನ್ನ ಮಹದಾಸೆಯಿಂದ ನಮಸ್ಕಾರ ಒಳ್ಳೆಯದಾಗಲಿ.